नारायणं शरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्त्यस्तु सतां हरिः ओम्। ಯಾವಾಗ ಪಾಂಡವರನ್ನ ಧೃತರಾಷ್ಟ್ರ ವಿದುರನ ಮೂಲಕ ತನ್ನ ಮಗನಾದ ದುರ್ಯೋಧನದ ಒತ್ತಾಯದ ಮೇರೆಗೆ ಜೂಜಿಗಾಗಿ ಕರೆಸಿಕೊಂಡನೋ, ಅದೇ ಸಮಯದಲ್ಲಿ ಜರಾಸಂಧ ಮತ್ತು ಶಿಶುಪಾಲ ಸತ್ತ ಹೊತ್ತನ್ನ ಮನಸ್ಸಿನಲ್ಲಿ ದ್ವೇಷವಾಗಿಸಿಕೊಂಡು ಸಾಲ್ವ ಕೃಷ್ಣನನ್ನು ಎದುರಿಸಲು ಬರ್ತಾನೆ. ಈ ವಿಷಯವನ್ನು ನಾರದರು ಹೇಳುತ್ತಾರೆ. ಸಾಲ್ವನ ತಲೆಯಲ್ಲಿ ಇದ್ದ ಯೋಚನೆ, ಪಾಂಡವರ ರಾಜಸೂಯ ಯಾಗಕ್ಕೆ ಮಹಾ ಕಾರಣ ಕೃಷ್ಣ. ಕೃಷ್ಣನನ್ನು ಕೊಂದ್ರೆ ಆಮೇಲೆ ಪಾಂಡವರನ್ನು ಸುಲಭವಾಗಿ ಗೆಲ್ಲಬಹುದು. ಯಾಕೆಂದ್ರೆ ಜರಾಸಂಧ ಕೈತಪ್ಪಿ ಹೋದ ಮೇಲೆ ಇಡೀ ದೇಶದಲ್ಲಿ ಒಂದು ಸರ್ತಿ ಎಲ್ಲರ ಕೈ ಬಿಡುಗಡೆ ಆದಾಗಿತ್ತು, ಸ್ವಾತಂತ್ರ್ಯವನ್ನ ಪಡೆದಿದ್ರು. ಇವ್ರು ಬೇಕಾದಾಗ ಓಡಾಡ್ತಾ ಇದ್ದ ಎಲ್ಲಾ ಆಟೋಪಗಳು ನಿಂತು ಹೋದವು. ಪಾಂಡವರು ಸಹಜವಾಗಿ ತಮ್ಮ ಗುಣಗಳಿಂದ ಎಲ್ಲರನ್ನು ಆಕರ್ಷಿಸಿದ್ರು. ಆದ್ರಿಂದಾಗಿ ರಾಜಸೂಯ ಯಾಗದಲ್ಲಿ ಭಾಗವಹಿಸಿ ಶಕ್ತಿ ಪ್ರದರ್ಶನವನ್ನ ಧರ್ಮದ ಕಾಳಜಿಯನ್ನ ವ್ಯಕ್ತಪಡಿಸಿದ್ರು. ಇದರಿಂದಾಗಿ ಸಾಲ್ವನಿಗೆ ತನ್ನ ಪಾಳಯವನ್ನ ಕಳೆದುಕೊಳ್ತಾ ಇದ್ದೇನೆ, ನಮ್ಮ ಅಸ್ತಿತ್ವ ಎಡಗಾಲಿಟ್ಟು ಇಡೀ ಅಧಿಕಾರದಿಂದ ಹೊರಕ್ಕೆ ಜಾರತಾ ಇದೆ ಅಂತ ಭಯ ಆಯಿತು. ಅದಕ್ಕಾಗಿ ಅವನು ದ್ವಾರಕೆಯ ಮೇಲೆ ದಾಳಿ ಇಡ್ತಾನೆ. ಆಗ ಕೃಷ್ಣ, ಆಗ್ಲಿ ನೋಡ್ಕೊಳ್ತೇನೆ ಅಂತ ಅಸ್ತ್ವಿತ್ಯುತ್ವಾ ಸ ಗೋವಿಂದ ಪ್ರೇಷಯಾಮಾಸ ಯಾದವಾನ್ ಪ್ರದ್ಯುಮ್ನಾದೀನ್ ದಿನೈ ಕೈಶ್ಚಿತ್ ಸ್ವಯಂ ಚಾಗಾತ್ ಸಹಗ್ರಜ. ಆಗ್ಲಿ, ಅವರು ಬರ್ತಾರೆ, ಅವರು ಸೇನೆಯನ್ನು ಹೊತ್ತು ಯುದ್ಧಕ್ಕಾಗಿ ನಿಂತಿದ್ದಾರೆ ಅಂದ್ರೆ ಯಾವುದನ್ನು ಬೇಡ ಅಂತ ಹೇಳಿಕ್ ನಾವ್ ಯಾರು? ಕ್ಷತ್ರಿಯರುಂದಾಗ ಇಂತಹ ಪ್ರಸಂಗಗಳು ಬಂದು ಹೋಗ್ತಾ ಇರ್ತವೆ. ಬರಬಾರದು ಅಂತ ಅಪೇಕ್ಷಿಸಿದ್ರೆ ರಾಜ ಆಗ್ಲಿಕ್ಕೆ ಯೋಗ್ಯ ಅಲ್ಲ. ಅವಾಗಲೂ ಸುಖವಾದ ಸುಪ್ಪತ್ತಿಗೆಯಲ್ಲಿ ಕೂತು ಉಣ್ಣುವುದಷ್ಟೇ ಅಧಿಕಾರದ ಫಲ ಅಲ್ಲ. ಮೈ ಚೆಲ್ಲಿ ಬಾಣಕ್ಕೆ ಎದೆಯೊಡ್ಡಿ ಮುನ್ನುಗ್ಗಿ ಹೋರಾಡಬೇಕಾದದ್ದು ಅತ್ಯಂತ ಮುಖ್ಯವಾದ ಕೆಲಸ ಆಗಿರುತ್ತೆ. ಅದರಿಂದಾಗಿ ಗೋವಿಂದ ಯಾದವಾನ್ ಪ್ರೇಷಯಾಮಾಸ ಪ್ರದ್ಯುಮ್ನಾದೀನ್. ಆಮೇಲೆ ಕೆಲವು ದಿನ ಆದ್ಮೇಲೆ ತನ್ನ ಮಕ್ಕಳನ್ನು ಕಳುಹಿಸಿಕೊಟ್ಟ ಒಂದೆರಡು ದಿನಗಳ ಬಳಿಕ. ಸ್ವಯಂ ಜಾಗ್ರತ್, ಆಮೇಲೆ ತಾನು ಕೂಡ ಬಲರಾಮನೊಂದಿಗೆ ಸೇರಿಕೊಂಡು ಹೊರಟ. ಹೀಗೆ ಶ್ರೀಕೃಷ್ಣ ದ್ವಾರಕೆಯನ್ನ ಸೇರಿದ ಮೇಲೆ, ದ್ವಾರಕೆಯನ್ನ ಮುಟ್ಟಿದ ಮೇಲೆ ವಿದುರ ಇಂದ್ರಪ್ರಸ್ಥಕ್ಕೆ ಹೋಗಿದ್ದಾನೆ. ಹಾಗಾಗಿ ಅಲ್ಲಿ ಗತೆ ಕೃಷ್ಣೇ ಅಂತ ಹಾಕಿದ್ದು. ಅಂದ್ರೆ ಎಲ್ಲೂ ಕೂಡ ನಡೆಸಬೇಕು ಅನ್ನೋ ದೃಷ್ಟಿಯಿಂದಲೇನೆ ದುರ್ಯೋಧನ ಇದೆಲ್ಲವನ್ನು ತನ್ನ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ದ. ವಿದುರಸ್ತು ತತೋ ಗತ್ವಾ ಧರ್ಮರಾಜ ಮತಾಹ್ವಯತ್ ರಾತ್ರಿಭಿರ್ವಾರ್ಯಮಾಣೋಪಿ ಕೃಷ್ಣಯಾಚ ಸ ಧರ್ಮರಾಜ ಪಾರ್ಥಂ ಮಾತ್ರ ಭ್ರಾತೃಭಿಶ್ಚ
ಕೃಷ್ಣ ಯಾತಯ ಜೋದೃತಂ ವಿದುರ ದೂತನಾಗಿ ಬಂದ, ಧರ್ಮರಾಜನನ್ನು ಭೇಟಿ ಮಾಡಿದ, ಮಾಡಿ ಇಲ್ಲಿ ನಡೆದ ಸಂಗತಿಯನ್ನ ವಿವರಿಸಿ ಧೃತರಾಷ್ಟ್ರರ ಆಹ್ವಾನವನ್ನ ಮುಂದಿಟ್ಟ. ಆಗ ರಾತ್ರಿಭೇರು ವಾರ್ಯಮಾಣೋಪಿ ತತಃ ವಿದುರಃ ತತ್ರ ಗತ್ವಾ ಧರ್ಮರಾಜಂ ಅಥ ಆಹ್ವಯತ್. ಅಲ್ಲಿ ವಿದುರಸ್ತು ಅತೂ ಶಬ್ದದಿಂದ ಬರೀ ಬನ್ನಿ ಅಂತ ಕರೀಲಿಲ್ಲ, ಬರಬೇಡಿ ಅಂತ ಅನ್ನೋದಕ್ಕೆ ಬೇಕಾದ ಎಲ್ಲ ಅಂಶಗಳನ್ನೂ ಹೇಳಿದ್ರು. ಯಾಕಂದ್ರೆ ಅದು ವಿದುರ ಕರೀತಾ ಇರುವುದು, ದೂತನಾಗಿ ಹೋದದ್ದು ದೂತನ ಕೆಲಸ ಮಾತ್ರ ಮಾಡಲಿಲ್ಲ, ಪಾಂಡವರ ಹಿತವನ್ನೂ ಬಯಸಿದ. ಆಗ್ಲೇ ಧರ್ಮರಾಜನನ್ನ ಎಲ್ರೂ ತಡೆದ್ರು, ಭ್ರಾತೃವಿಹಿ ಕೃಷ್ಣಯಾಚ, ತಾಯಿ ಹೆಂಡತಿ ತಮ್ಮಂದ್ರು, ಸಾರ್ಧಂ ಮಾತ್ರ ಭ್ರಾತೃಷ್ಟ ಕೃಷ್ಣಯಾಚ ಯೌದೃತಂ. ಯಾರು ತಡೆದ್ರು ದೊಡ್ಡಪ್ಪನ ಮಾತಿಗೆ ವಿರೋಧವನ್ನು ಒಡ್ಡುವುದಕ್ಕೆ ಅವಕಾಶ ಇಲ್ಲ. ಅವರು ನಮ್ಮನ್ನ ಯಾಕೆಂದ್ರೆ ಈ ಹಿಂದಿನ ಘಟನೆಗಳನ್ನ, ಅದು ವಿಷವನ್ನುಕ್ಕಿದ ಪ್ರಸಂಗ ಇರ್ಬೋದು, ಕೈಕಾಲು ಕಟ್ಟಿ ಪ್ರಮಾಣ ಕೋಟಿಯಲ್ಲಿ ಮುಳುಗಿಸುವ ಪ್ರಯತ್ನ ಇರ್ಬೋದು, ವಾರಣಾವತದ ಅರಗಿನ ಮನೆಯ ಸುಡುವ ಪ್ರಕರಣ ಇರಬಹುದು, ಇದಲ್ಲದೆ ಹಲವು ಬಾರಿ ಇಂತಹ ಮಾರಣಾಂತಿಕವಾದ ಹಲ್ಲೆಯನ್ನು ನಡೆಸುವ ಪ್ರಯತ್ನವನ್ನು ಮಾಡಿದ್ದಾರೆ ದುರ್ಯೋಧನ. ಅವನು ಮತ್ತೆ ಇದರ ಹಿಂದೆ ಇದ್ದಾನೆ ಅಂತ ವಿದುರ ಅದರ ಎಲ್ಲ ಗುಟ್ಟನ್ನು ಬಿಟ್ಟುಕೊಟ್ಟೆ. ಆದ್ರೆ ಒಬ್ಬ ರಾಜನ ಕಡೆಯಿಂದ ಸಂದೇಶವಾಹಕನಾಗಿ ಬರುವಾಗ ಕರೆದದ್ದನ್ನ ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಅಂತನ್ನುವ ಮಾತುಗಳನ್ನ ಆಡಿ ಕರೆದಿದ್ದಾನೆ. ಆಗ ಎಲ್ಲರೂ ತಡೀತಾರೆ, ತಪ್ಪು ಇದು, ಹೋಗುವುದು ಯಾವ ಕಾರಣಕ್ಕೂ ಸರಿಯಲ್ಲ, ಇದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ. ಆದ್ರೆ ರಾಜನಾಗಿ ಅಣ್ಣನಾಗಿ ನಿರ್ಧಾರ ತೆಗೆದುಕೊಳ್ಳುವವನವನೇ, ಆದ್ರಿಂದಾಗಿ ನಮ್ಮ ಅಪೇಕ್ಷೆ ಇಟ್ಟುಕೊಂಡು ಮಾತಾಡಲು ಸಾಧ್ಯ ಇಲ್ಲ. ಯಾಕೆಂದ್ರೆ ಇದೆಲ್ಲ ಕೂಡ ವಿಧಿಯ ಆಟ, ನಮ್ಗೆ ಒಳ್ಳೆದಾಗ್ಲಿಕ್ಕೋಸ್ಕರನೇ ಕರೆದಿರ್ಬೋದು ಈ ಕ್ಷಣದಲ್ಲಿ ನೀವು ಎಲ್ಲ ಬಿಟ್ಟು ಈಗ ಹಾಗಾಗಬೇಕು ಅಂತ ತಡೆಯುವ ಹಾಗಿಲ್ಲ ಅಂತ ಬಾಯಿ ಮುಚ್ಚಿಸುತ್ತಾನೆ. ಅದೇ ವಿಧಿ ಕುರುಡಾಗಿಸುತ್ತೆ ಅನ್ನೋದಕ್ಕಿದಕ್ಕಿಂತ, ಅಥವಾ ಇವಂತದ್ದನ್ನು ಪ್ರಯತ್ನದಲ್ಲಿ ಅದು ತತ್ವವನ್ನು ಕೂಡ ತಮ್ಮಂದಿರಾಗಿ ತಮ್ಮ ಗಂತವ್ಯಮಿತಿ ಪ್ರಾಹ ದೋಷಾನುತ್ವಾಕ್ಷಜಾನ್ ಬಹೂನ್. ಧೃತರಾಷ್ಟ್ರನೇ ಮಾಡಿದ್ರು ಕೂಡ ಸ್ವತಃ ವಿವರಿಸಿ ನಾಗಂತವ್ಯಂ ನೀನು ಬರಬೇಡ ಅಂತಾನೆ, ಇಷ್ಟು ಪಾಲಿಸ್ತಾರೆ. ಏ ನಾನು ಮಧ್ಯದಲ್ಲಿ ಮ್ಯೂಡಿಯೇಟರ್ ಅಷ್ಟೇ, ನನಗೆ ಗೊತ್ತಿಲ್ಲ, ನೀವೇನಾದ್ರೂ ಮಾಡಿ ಅಂತ ನಾವಾದ್ರೆ ಕೈ ಚೆಲ್ತೀವಿ. ಅತ್ಯಂತ ಧರ್ಮಿಷ್ಠರಾಗಿದ್ರು ಕೂಡ ನಾನು ಬಯಸುಲ್ಲ ಅನ್ನುವ ಕಾರಣಕ್ಕಾಗಿ ಜ್ಯೇಷ್ಠಾಜ್ಞೆಯೈವ ವಿದುರ ಆಹ್ವಯನ್ನಪಿ ಧರ್ಮರಾಜ ಹತ್ತಿರಕ್ಕೆ ಬಂದು ಕರೆದದ್ದು ಅಣ್ಣನ ಆಜ್ಞೆಯಾಗಿ, ಅಣ್ಣನ ಕಾರ್ಯವನ್ನು ಮಾಡಲೇಬೇಕಿದೆ. ಆದ್ರೆ ಕಾರ್ಯ ಹೇಳಿದ ತಕ್ಷಣ ತಲೆಯನ್ನೇ ಬಿಟ್ಟು ಬರಬೇಕು ಅಂತ ಯಾರು ಹೇಳಲಿಲ್ಲಲ್ಲ.
ಇದೊಂದು ಎಲ್ಲರೂ ಸೇರ್ಲಿಕ್ಕೋಸ್ಕರ ಇರುವಂತದ್ದು ಅಂತ ಅವನ ಮಾತು ಏನಿತ್ತು ಅದನ್ನು ಯಥಾವತ್ತಾಗಿ ಹೇಳಿದ. ಆದರೆ ಧರ್ಮರಾಜನಿಗೆ ಹಿತೈಷಿಯಾಗಿಯೂ ತನ್ನ ಕರ್ತವ್ಯವನ್ನ ನಿರ್ವಹಿಸಬೇಕಿತ್ತು. ಆದ್ರಿಂದಾಗಿ ದೋಷಾನ್ ಅಕ್ಷಜಾನ್ ಬಹೂನ್ ಉಕ್ತ, ಒಂಚೂರಲ್ಲ ಬಹೂನ್ ಅಕ್ಷಜಾನ್ ದೋಷಾನ್, ಅನೇಕ ಜೂಜಿನ ದೋಷಗಳನ್ನ ಮುಂದಿಟ್ಟ. ಪಶು ಇಷ್ಟು ಬಿಡಿಸಿ ಯಾರು ಹೇಳಿರ್ಲಿಕ್ಕಿಲ್ಲ. ಸ್ವತಃ ಧರ್ಮ ಸ್ವರೂಪನೇ ಆಗಿದ್ರಿಂದಾಗಿ ಎಲ್ಲಾ ತರದ ಅಪಾಯಗಳು ಏನೇನಾಗಬಹುದು ಅನ್ನೋದನ್ನ ಬಿಡಿಸಿ ಹೇಳಿದ. ಇದರಿಂದ ಅವ್ರಿಗೆ ಗೊತ್ತಿಲ್ಲದ ಸಂಗತಿ ಏನಲ್ಲ, ಎಲ್ಲವೂ ತಿಳಿದ ಸಂಗತಿಯೇ ಆಗಿತ್ತು. ಆದ್ರೆ ಯಾರಿಗೂ ಅದನ್ನ ನಡೆಸುವಷ್ಟು ಆ ಹೊತ್ತಿಗೆ, ಯಾಕಂದ್ರೆ ಅಣ್ಣ ಬಿಟ್ಟು ತದ ಅನರ್ಥವನ್ನು ಕೂಡ ಬಿಡಿಸಿ ಹೇಳಿ ಬರಬೇಡ ಅಂತಾನೆ ಹೇಳಿ. ಇತಿಹ ದೋಷ ಸಂಚಯ ಹೀಗೆ ದೋಷ ಸಂಚಯ. ಈ ಜೂಜು ಅನ್ನೋದು ದೋಷಗಳ ದೊಡ್ಡ ರಾಶಿ. ನೀನು ದೊಡ್ಡಪ್ಪನ ಮಾತಿದೆ ಅನ್ನುವ ಕಾರಣಕ್ಕಾಗಿ ಹೊರಡಬೇಕಾದ್ದಿಲ್ಲ. ಸಮೀಕ್ಷತ ದ್ವಯಂ ಸ್ವಯಂ, ದ್ಯೂತದ ದೋಷ ದೊಡ್ಡಪ್ಪನ ಆದೇಶ. ಯೋಗ್ಯವಾದ ಕರ್ಮವನ್ನು ಮಾಡು, ನಾಳೆಯೂ ನಾವು ನೆಮ್ಮದಿಯಿಂದ ಬದುಕುವಂತಾಗಬೇಕು, ಅಂತಹ ಕರ್ಮವನ್ನು ಮಾಡು. ದೊಡ್ಡಪ್ಪನ ಮಾತು ಯೋಗ್ಯವಾದದ್ದೇ, ತೆಗೆದು ಹಾಕ್ಲಿಕ್ಕೆ ನಾನು ನಿಮ್ಮ ನಡುವೆ ವಿಭಜನೆ ಮಾಡುತ್ತಾ ಇದ್ದೇನೆ ಅಂತ ಅನ್ಕೊಳ್ಬೇಡಿ. ಆದ್ರೆ ಅನಿವಾರ್ಯವಾಗಿ ಕರ್ಮವನ್ನು ನಡೆಸುವಾಗ ನಮ್ಮತನವನ್ನು ನಾವು ಯೋಚಿಸ್ಬೇಕಲ್ವಾ? ಅಪಾಯಕ್ಕೆ ಕಾರಣ ಆಗುವಂತೆ, ಧರ್ಮವೇ ನಾಶ ಆಗುವಂತೆ, ಸಂಬಂಧಗಳೇ ಹಾಳಾಗುವಂತೆ, ಈ ಕ್ಷಣದ ಯಾವುದೋ ಒಂದು ಸಣ್ಣ ಧರ್ಮವನ್ನು ಪಾಲಿಸ್ಲಿಕ್ಕೆ ಹೋಗಿ ಬದುಕಿನುದ್ದಕ್ಕೂ ಮುಂದೆ ಧರ್ಮವೇ ಮಾಡ್ಲಿಕ್ಕೆ ಆಗದಂತಹ ದ್ವೇಷವನ್ನ ಅಥವಾ ಪರಸ್ಪರ ವಿರೋಧವನ್ನ ಕಟ್ಟಿಕೊಂಡು ಬದುಕುವುದರಲ್ಲಿ ಏನರ್ಥ ಇದೆ? ಜೂಜು ಹಾಗೆ ಮಾಡುತ್ತೆ, ಅವನು ಹಾಗೆ ಮಾಡದೇ ಇರ್ಬೋದು. ಜೂಜು ನಮ್ಮನ್ನ ಬಲಿ ತೆಗೆದುಕೊಳ್ಳುತ್ತೆ. ಈ ವಿಷಯದಲ್ಲಿ ಬಹಳ ಯೋಚಿಸಿ ಈ ಮಾತನ್ನು ನಾನು ಹೇಳಿದ್ದೇನೆ. ವಿದುರ ತಟಸ್ಥನಾಗಿ ಧರ್ಮರಾಜನ ಆಹ್ವಾನ ಮತ್ತು ಜೂಜಿನ ದೋಷ ಎರಡನ್ನೂ ಹೇಳ್ತಾನೆ. ಯಾಕೆಂದ್ರೆ ಧೃತರ ಯುಧಿಷ್ಠಿರ ಏನು ಏನು ತಿಳಿಯದ, ನೀವೇ ಕೈ ಮುಗಿದು ತೋರಿಸುವಷ್ಟು ದಡ್ಡ ಅಲ್ಲ, ಏನನ್ನು ನಿಶ್ಚಯ ಮಾಡಬೇಕು ಅನ್ನೋದನ್ನು ಗೊತ್ತಿದೆ. ಹಾಗಾಗಿ ಸಮೀಕ್ಷ ತದ್ವಯಂ ಸ್ವಯಂ ಕುರುಷ್ವ ಕಾರ್ಯಮಾತ್ಮನಃ, ಆತ್ಮನಃ ಸ್ವಯಂ ಕಾರ್ಯಂ ಕುರು, ಯಾವುದು ಆತ್ಮ ಹಿತವೋ ಅದನ್ನ ಶ್ರದ್ಧೆಯಿಂದ ಮಾಡು, ಕೈ ನೀಡಿ ಆ ಕಾರ್ಯದಲ್ಲಿ ತೊಡಗು. ಹೀಗೆ ಹೇಳಿದಾಗ ಇತಿರಿತೋಪಿ ಪಾಂಡವೋ ಯಯೌ ಕಲಿ ಪ್ರವೇಶಿತ ವಿಚಿತ್ರ ವೀರ್ಯಚಂಚತಂ ತನಾ ಸತತ್ಸ ಸೈನಿಕ. ಇಷ್ಟು ವಿಧವಾಗಿ ಸ್ವತಃ ವಿದುರ, ತಾಯಿ, ಹೆಂಡತಿ, ತಮ್ಮಂದ್ರು ಎಲ್ರು ಹೇಳಿದ್ರು ಕೂಡ ಪಾಂಡವ ಕಲಿ ಪ್ರವೇಶಿತ ಯಯೌ. ದುರ್ಯೋಧನ ಕೇವಲ ವಿದುರನ ಬಾಯಿಯಲ್ಲಿ ಹೇಳಲಿಲ್ಲ, ವಿದುರನ ಮೂಲ ತಾಯಿ ಆ ಜೂಜು ಶಬ್ದವನ್ನ ಧರ್ಮರಾಜ ಕೇಳಿಸಿಕೊಳ್ಳುವಾಗ ಅವನೊಳಗೂ ಪ್ರವೇಶ ಮಾಡಿಬಿಟ್ಟಿದ್ದಾನೆ. ಪ್ರವೇಶ ಮಾಡಿ ಅಂದ್ರೆ ಜೂಜು ಅಂತ ಒಂದು ಸೆಳೆತ, ಅಲ್ಲಿ ಬಿದ್ದವನಿಗೆ ಮಾತ್ರ ಗೊತ್ತು ಅದರ ಸೆಳೆತ ಎಂಥದ್ದು ಅಂತ. ಹೊರಗಿನವರಿಗೆ ಅದೇನು ದೊಡ್ಡ ವಿಷಯ, ನಾಲ್ಕು ದಿವಸ ಆಡದೇ ಇದ್ರೆ ಆಯ್ತು ಅಂತ. ಬಿಡದ ಮೇಲೆ ಅದು ಬಿಡುವ ಮಾತೇ ಇಲ್ಲ. ಜೂಜು ಅಂದ್ರೆ ಕೇವಲ ಯಾವುದೋ ಲೆತ್ತ ಆಡುವುದು ಮಾತ್ರ ಅನ್ಕೊಳ್ಬೇಡಿ. ಲಾಟ್ರಿ ಇರ್ಬೋದು, ಕುದುರೆ ರೇಸ್ ಇರ್ಬೋದು, ಒಟ್ಟು ಬೆಟ್ಟ ಕಟ್ಟುವ, ಹುಚ್ಚು ಕಟ್ಟುವ, ಎಲ್ಲಾ ತರದ ಸಂಪತ್ತಿನ ದುರ್ವಿನಿಯೋಗಕ್ಕೆ ಕಾರಣವಾದ ಸಂಪತ್ತನ್ನ ಕಳೆದು ವ್ಯಕ್ತಿಯನ್ನ ಬೀದಿಗೆ ತರುವ ಯಾವುದೇ ತರದ ಆಟಗಳು ಕೂಡ ಜೂಜೆ. ಅದು ಬಹಳ ಬೇಗನೆ ಆಸಕ್ತಿ ಹುಟ್ಟಿಸಿ ಆತನ ಬಲಿ ತೆಗೆದುಕೊಳ್ಳುತ್ತೆ. ಅದು ಕಲಿಯ ಪ್ರಭಾವದಿಂದ, ಕಲಿಯಲ್ಲಿ ವಿಶೇಷವಾಗಿ ವಾಸವಾಗಿರ್ತಾನೆ ಅನ್ನೋದು ಒಂದು ಕಾರಣ. ಸ್ಪರ್ಧೆ ಉತ್ತಮ, ಅದರಲ್ಲಿ ಸಂಪತ್ತಿನ ವಿನಿಯೋಗ ಅತ್ಯಂತ ಅಪಾಯಕರ. ವಿಚಿತ್ರ ವೀರ್ಯ ಚಂಚ ತಂ ಸಮಾಸದತ್ಸ ಸೈನಿಕ. ವಿಚಿತ್ರ ವೀರ್ಯನ ಮಗನಾದ ಧೃತರಾಷ್ಟ್ರನಲ್ಲಿಗೆ ವಿಚಿತ್ರ ವೀರ್ಯ ಚಂಚ ತಂ
ಸಸೈನಿಕ ಸನಾಸದತ್ ಕಲಿಯಿಂದ ಪ್ರವಿಷ್ಟನಾದಂತಹ ಧರ್ಮರಾಜ ಜೂಜಿಗಾಗಿ ಜೂಜಿನ ಸೌಹಾರ್ದದ ಆಟಕ್ಕಾಗಿ ಅಣ್ಣ ದೊಡ್ಡಪ್ಪನ ಆದೇಶವನ್ನು ತಲೆಯಲ್ಲಿ ಹೊತ್ತುಕೊಂಡು ಸಮಾಸದತ್ ದೊಡ್ಡಪ್ಪನ ಬಳಿಗೆ ತೆರಳಿದನು. ಹೇಗೆ ಸಸೈನಿಕ ಜೊತೆಗೆ ಹೋಗುವಾಗ ಯಾವಾಗಲೂ ಒಬ್ಬ ರಾಜ ಆತ್ಮರಕ್ಷಣೆಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ಬೇಕು. ಹಾಗಾಗಿ ಸೈನಿಕರೊಂದಿಗೆ ಸೇನೆಯೊಂದಿಗೆ ಕುಗುಡಿಕೊಂಡೇ ತಮ್ಮಂದಿರ ಜೊತೆಗೆ ತಾಯಿಯ ಜೊತೆಗೆ ಹೆಂಡತಿಯನ್ನು ಸೇರಿಸಿಕೊಂಡು ಹೋದ. ಕಲ್ಯಾವೇಷ ನೃಪತಿ ಪ್ರತಿಜ್ಞೆ ಪೂರ್ವಮೇವ ಧರ್ಮಾತ್ಮ ಆಹುತೋ ದ್ಯೂತರಣಾನ್ ನಿರ್ವರ್ತೇಯಂ ನೈವ ವಾರಿತೋ ಪೀತಿ. ಧರ್ಮಾತ್ಮನಾಗಿರುವ ಯುಧಿಷ್ಠಿರ ಕಲ್ಯಾವೇಷಾನ್ ಧರ್ಮಾತ್ಮನಾದ ರಾಜನೆನಿಸಿದ ಧರ್ಮರಾಜನು ಪೂರ್ವಮೇವ ಮೊದಲೇ ಕಲಿಯ ಆವೇಶದಿಂದಲೇ ಅಂದ್ರೆ ಇದು ವಿದ್ಯಾಭ್ಯಾಸ ಮುಗಿಸಿ ಬರುವಾಗ ಒಂದೊಂದು ವ್ರತ ತೆಗೆದುಕೊಳ್ಳಿಕ್ಕಿದೆ. ಈ ವ್ರತದಿಂದ ಬದುಕಿನಂತಕ್ಕೂ ಯಾವುದು ಹಾನಿ ಉಂಟಾಗದಂತೆ ಬದುಕಬೇಕು ಅನ್ನೋದು. ಯಾಕೆಂದ್ರೆ ಆಗ್ಲೇ ಈ ಸ್ಪರ್ಧೆಯ ಮನೋಭಾವದಲ್ಲಿ ನಮ್ಮ ವಿರುದ್ಧ ಯಾವಾಗ್ಲೂ ಕೈ ಎತ್ತಿಯೇ ನಿಂತಿರ್ತಾರೆ ದುರ್ಯೋಧನಾದಿಗಳು. ಯಾವಾಗ ನಾವು ಅವರ ದೊಡ್ಡವರ ನಿಶ್ಚಯಕ್ಕೆ ನಾವು ತಲೆ ತಗ್ಗಿ ನಡೀತು, ನಮ್ಮ ಹಿತಕ್ಕಾಗಿ ಏನೇ ಮಾಡಿದ್ರು ನಮ್ಮ ಹಿತಕ್ಕಾಗಿ ಮಾಡುತ್ತಾರೆ. ಹಾಗಾಗಿ ಅವರ ಮಾತನ್ನು ನಡೆಸದೇ ಇರುವ ಪ್ರಸಂಗ ಬಂದ್ರೆ ತಾನೇ ವಿರೋಧ ಬೆಳೆಯುವುದು. ಅವರ ಎಲ್ಲಾ ಮಾತುಗಳನ್ನ ನಡೆಸಿದ್ರೆ ವಿರೋಧವೇ ಬರಲ್ಲ, ಅದರಿಂದಾಗಿ ಜಗಳ ಆಗಲ್ಲ, ಅದರಿಂದಾಗಿ ಸುಖವಾಗಿರ್ಬೋದು. ಇದು ಅವನದ್ದೇ ಒಂದು ಕಲ್ಪನೆ. ಮತ್ತೊಂದು ಸಹಜವಾದ ನಿಯಮವನ್ನು ತೆಗೆದುಕೊಳ್ಳಿಕ್ಕಿದೆ. ಯಾರಾದರೂ ಆಹ್ವಾನ ಮಾಡಿದರೆ ದೊಡ್ಡವರು, ದ್ಯೂತದಿಂದ ನಾನು ಹಿಂತಿರುಗಲಾರೆ, ಯಾರು ತಡೆದ್ರೂ ಕೂಡ ನಾನು ಹೋಗಿಯೇ ಹೋಗ್ತೇನೆ. ಆಹೂತೋಪಿ ದ್ಯೂತನಾತ್. ಇದೆಲ್ಲ ಯಾಕೆ ಮಾಡಬೇಕು ಅಂತ ನಮಗೆ ಅನ್ನಿಸ್ಬೋದು, ಆದ್ರೆ ಇದನ್ನು ಹೇಳುದು ಕಷ್ಟ. ಆಗಿ ಹೋಗಿದೆ, ಈಗೇನು ನಾವು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ, ನಡೆದು ಹೋಗಿದೆ. ಕೆಲವೆಲ್ಲ ಘಟನೆಗಳನ್ನ ನಾವು ವಿಮರ್ಶೆ ಮಾಡುವ ದೊಡ್ಡ ಪಂಡಿತರಂತೆ ಅಲ್ಲಿ ಯಾಕೆ ಅವ್ರು ಹೋಗ್ಬೇಕಿತ್ತು, ಇವ್ರು ಯಾಕೆ ಅದನ್ನ ತಗೊಳ್ಬೇಕಿತ್ತು ಅಂತ ನಾವು ಇಲ್ಲಿ ಕೂತು ಆರಾಮಾಗಿ ಮಾತಾಡ್ಬೋದು. ಆ ಸ್ಥಿತಿಯಲ್ಲಿದ್ದಾಗ ಅವರ ಪರಿಸ್ಥಿತಿ, ಅವರ ಮನಸ್ಸಿನ ಒತ್ತಡ ಏನಿರುತ್ತೆ ನಮ್ಗೆ ಕೇವಲ ಇಲ್ಲಿ ಹೇಳಿದ ನಾಲ್ಕು ಲೈನಿನ ಪರಿಸರ ಮಾತ್ರ ಗೊತ್ತಿರುತ್ತೆ. ಅದರ ಜೊತೆಗೆ ಇನ್ನೇನೇನೇನೋ ಅಂಶಗಳು ಸೇರ್ಕೊಂಡಿರ್ತವೆ, ಅದೆಲ್ಲ ಬಿಡಿಸಿ ನಮ್ಗೆ ಹೇಳಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಗೆ ಆ ಘಟನೆ ಅನ್ನುವುದು ಪ್ರಕೃತಿಗೆ ಅನಿವಾರ್ಯ ಎನಿಸಿದಾಗ ಅನ್ನಿಲ್ಲ ಅಂದ್ರೆ ಯಾರು ತಡೆದ್ರೂ ಹೋಗ್ತೇನೆ ಅಂತ ಪ್ರತಿಜ್ಞೆ ಮಾಡ್ಬೇಕಾ? ವಾರಿ ತೋಪಿ, ಒಬ್ಬೊಬ್ಬರದ್ದು ಒಂದೊಂದು ಪ್ರತಿಜ್ಞೆ ಇದೆ. ಹುಟ್ಟಿನ ಪ್ರತಿಜ್ಞೆ, ವ್ಯಕ್ತ ಪ್ರತಿಜ್ಞೆ ಅಂತ. ಇದನ್ನ ದುರುಪಯೋಗ ಮಾಡಿಕೊಳ್ತಾನೆ ಅಷ್ಟೇ ಧರ್ಮರಾಜ ಶಕುನಿ ದುರ್ಯೋಧನನ ಮುಂದಿಟ್ಟುಕೊಂಡು. ಯಾಕಂದ್ರೆ ಅವನ ಆ ಪ್ರತಿಜ್ಞೆಯನ್ನ ಎಲ್ಲರೂ ತಿಳಿದಿರ್ತಾರೆ. ಅದರಿಂದಾಗಿ ದ್ಯೂತದ ಆಟದಿಂದ ರಣಾಂತ ಶಬ್ದ ಬಳಸ್ತಾರೆ. ದ್ಯೂತ ಅನ್ನೋದು ಒಂದು ರೀತಿ ರಣರಂಗವೇ, ಹೊಡೆದಾಟವೇ. ರಣಾನ್ನ ನಿವರ್ತೇಯಂ, ಅಲ್ಲಿಂದ ನಾನು ಹಿಂತಿರುಗಿ ಬರುವುದಿಲ್ಲ, ಯಾರು ತಡೆದ್ರು ಕೂಡ ನಾನು ಆ ಆಟಕ್ಕೆ ಹೋಗಿಯೇ ಹೋಗ್ತೇನೆ. ಇದರಲ್ಲಿ ಸ್ವತಃ ಧೃತರಾಷ್ಟ್ರನ ಸಮ್ಮುಖದಲ್ಲಿ ನಡೆಯುತ್ತೆ, ಅದರಿಂದಾಗಿ ಅನ್ಯಾಯಗಳು ಆಗ್ಲಿಕ್ಕಿಲ್ಲ ಅನ್ನೋದು ಅವನ ಯೋಚನೆ. ಖಂಡಿತ ಇದ್ರಲ್ಲಿ ತೊಂದರೆ ಆಗುದಿಲ್ಲ. ರಾಜರಿಗೆ ಅದೇನು ದೋಷವಾದ ಸಂಗತಿ ಅಲ್ಲ, ಆದರೆ ಅದು ಯಾವತ್ತಾದ್ರೂ ಕೂಡ ಬಹಳ ಅತೀತವಾದ ಮನಸ್ಸಿಲಾಡುವ ಅಷ್ಟೇ, ಅದು ದೇಶ ದೇಶದ ನಡುವಿನ ಕಾಳಗ ಆಗಬಾರದು, ವ್ಯಕ್ತಿ ವ್ಯಕ್ತಿಗಳ ನಡುವಿನ ದ್ವೇಷವನ್ನ ಕಾರಬಾರದು. ಹಾಗೆ ಕಾರಿದಾಗ ಆಟದ ಸ್ವರೂಪ ಹಾಳಾಗಿ ಹೋಗುತ್ತೆ. ಆ ಆಟವೇ ನಿಜವಾಗಿಯೂ ಎಷ್ಟೋ ಸರ್ತಿ ಎಷ್ಟೋ ಜನರಲ್ಲಿ ಇನ್ನಷ್ಟು ಭೇದವನ್ನೇ ಬಿತ್ತತ್ತೆ. ಹಾಗೆ ಆಟದಲ್ಲಿ ವೈರಿಗಳ ಜೊತೆಗಿನ ಆಟ, ಸೌಹಾರ್ದ ಅನ್ನುವ ಶಬ್ದದಲ್ಲಿ ನಾವು ಪ್ರಯೋಗ ಮಾಡಿದ್ರು ಕೂಡ ಅದರ ಹಿನ್ನೆ ಆಗಬಹುದಾದ ಅನಾಹುತಗಳೇ ಬೇರೆ ಇದೆ. ಅದು ತಂದುಕೊಡುವ ಕೀರ್ತಿ, ಅದರಿಂದ ಬರುವ ಲಾಭ, ಅದರಲ್ಲಿ ಉಂಟಾಗುವ ವ್ಯವಹಾರ, ಅದರಲ್ಲಿ ಅವನ
ಮುಂದಿನ ಭವಿಷ್ಯದ ಕೆಲವು ನಿರ್ಧಾರ ಇದೆಲ್ಲವೂ ಆಳವಾಗಿ ಬೇರು ಬಿಡುತ್ತೆ. ಇದರಿಂದಾಗಿ ಹೋಗದೇ ಇರುವುದು ಉತ್ತಮ ಇತ್ತು ಅಂತ ನಮ್ಗೆ ಈಗ ಅನ್ನಿಸಿದ್ರು ಹೋಗಿ ಆಗಿದೆ ಅದರಿಂದಾಗಿ ಅದಕ್ಕಾದ ಕಾರಣಗಳೇನು ಅನ್ನೋದಕ್ಕೆ ಅವರು ವಿವರವನ್ನು ಕೊಡ್ತಾ ಬರ್ತಾರೆ. ಇತಿಹಾಸವನ್ನು ಇತಿಹಾಸವಾಗಿ ಓದ್ಬೇಕು ಹೊರತು ಚೇಂಜ್ ಮಾಡ್ಬೋದಿತ್ತು ಅಂತ ಅನ್ಕೊಂಡು ನಾವು ಓದುದಲ್ಲ. ಹಾಗೆ ಓದಿದ್ರೆ ಅದು ಇತಿಹಾಸದ ಪಾಠವೂ ಅಲ್ಲ. ನಮ್ಗೆ ಕಲೀಲಿಕ್ಕಿರುವಂತದ್ದೇನು, ನಮ್ಗೆ ಈ ಸ್ಥಿತಿ ಬಂದಾಗ ಇದನ್ನೇ ನಾವು ನಮ್ಗೆ ಅಪ್ಲೈ ಮಾಡ್ಕೊಂಡು ನೋಡ್ಬೇಕು. ನಾನಾಗಿದ್ರೆ ಹಾಗೆ ಮಾಡ್ತಿದ್ದೆ ಹೀಗ್ ಮಾಡ್ತಿದ್ದೆ ಅಂತ ತುಂಬಾ ದೊಡ್ಡ ಮಾತುಗಳನ್ನು ನಾವು ಈ ಕ್ಷಣದಲ್ಲಿ ಆಡಬಹುದು. ಆದ್ರೆ ಈಗಾಗಲೇ ನಮ್ಮ ನಡುವೆ ನಡೆದು ಹೋದ ಘಟನೆಗಳನ್ನ ಅನಾಹುತಗಳ ಪ್ರಸಂಗವನ್ನು ಯೋಚಿಸಿ ಇದರ ಜೊತೆಗೆ ನಮ್ಮನ್ನ ಬೆರೆಸಿದ್ರೆ ಆಗ ಸತ್ಯ ಏನು ಅಂತ ನಮ್ಗೆ ಅರಿವಾಗುತ್ತೆ. ಇನ್ನೊಬ್ಬರ ವಿವರ ಬೇಕಾಗುವುದಿಲ್ಲ. ನಾವು ಇನ್ನೊಬ್ಬರ ವಿವರಕ್ಕೆ ಕಾಯುವುದು ಯಾವಾಗ ಅಂದ್ರೆ ನಮ್ಗೆ ಆ ಅನುಭವವೇ ಇಲ್ಲದೆ ಹೋದಾಗ. ಆ ಅನುಭವ ಇಲ್ಲದೆ ಹೋದಾಗ ವಿವರಗಳು ತುಂಬಾ ಜಾಸ್ತಿ ಇರ್ತವೆ. ತೇನಾಯಾತ್ ಸುಹೃದ್ಭಿರ್ ನಿವಾರ್ಯ ಮಾಡೋಪಿ ನಾಗಪುರಮಾಶು ನಹಿ ಧರ್ಮೋದ್ಯೂತ ಕೃತೋ ವಿಶೇಷತಃ ಕ್ಷತ್ರಿಯಸ್ಯ ಲೋಕಗುರೋಃ ತೇನ ಆಯಾತ್ ಸುಹೃದ್ಭಿ ಸ್ವಸುಹೃದ್ಭಿ ತನ್ನ ಬಗೆಗೆ ಅತ್ಯಂತ ಹಿತವನ್ನೇ ಬಯಸುವ ಭೀಮಸೇನ ಮೊದಲಾದವರು ಕೂಡ ನಿವಾರ್ಯ ಮಾಡೋಪಿ ತಡೆದರೂ ಕೂಡ ಆಶು ನಾಗಪುರಂ ಆಯಾತ್ ಆಯಾತ್ ಕೂಡಲೇ ಹಸ್ತಿನಾವತಿಯನ್ನು ಸೇರಿದ್ದಾನೆ ಧರ್ಮರಾಜ. ವಿಶೇಷವಾಗಿ ಸಮಸ್ತ ಲೋಕವನ್ನು ಆಳುವ ಲೋಕಕ್ಕೆ ಇದು ಸರಿ ಇದು ತಪ್ಪು ಅಂತ ಮಾರ್ಗದರ್ಶನ ಮಾಡುವ ಕ್ಷತ್ರಿಯನಿಗೆ ದ್ಯೂತ ಅನ್ನೋದು ಹೇಳಿದ ಮಾತಲ್ಲ. ಸೌಹಾರ್ದದಿಂದ ಆಡುವುದನ್ನ ಬೇಡ ಅಂತ ಹೇಳಿಲ್ಲ, ಅದು ಮನೆ ಒಳಗೆ ಆಡಬೇಕು. ಸೌಹಾರ್ದ ಅಂತ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಆಡುವ ಪ್ರಸಂಗ ಅಲ್ಲ. ಈಗ ಅವರೇ ಇಲ್ಲಿಗೆ ಬಂದಾಗ ಮದುವೆಯ ಸಮಯದಲ್ಲಿ ಅಥವಾ ಯಾವುದೋ ಒಂದು ಒಕೇಶನ್ ಈಗ ರಾಜಸೀಯದಂತಹ ಯಾಗದ ಸಂದರ್ಭದಲ್ಲಿ ಏನಾದರೂ ಒಂದು ತೀರ್ಮಾನ ಇಲ್ಲದೆ ತಕ್ಷಣದಲ್ಲಿ ಆಟ ಆಗಿ ಮುಗಿಯಿತು ಅಂತಂದ್ರೆ ಬೇರೆ. ಆದ್ರೆ ಲೋಕಕ್ಕೆ ಮಾರ್ಗದರ್ಶನ ನೀಡಬೇಕಾದ ಸ್ಥಾನದಲ್ಲಿರುವಂತಹ ರಾಜನಿಗೆ ಅದು ವಿಹಿತ ಅಲ್ಲ ಅಂತ, ಕ್ಷತ್ರಿಯನಿಗೆ ವಿಹಿತ ಆಗ್ಬೋದು ರಾಜನಿಗಲ್ಲ ಅಂತ. ರಾಜನಲ್ಲದ ಕ್ಷತ್ರಿಯರು ಎಷ್ಟು ಜನ ಇಲ್ಲ? ಯಾರ ಹತ್ರ ಸಂಪತ್ತಿಲ್ವೋ ಅವನು ಏನಾದ್ರೂ ಆಡಿ ಅದನ್ನ ಗಂಭೀರವಾಗಿ ತಗೊಳ್ಬೇಕಾಗಿಲ್ಲ. ಆದ್ರೆ ಕ್ಷತ್ರಿಯಸ್ಯ ಲೋಕ ಗುರು ದ್ಯೂತಕೃತ ನಹಿ ಧರ್ಮ, ಅದು ಶಬ್ದವನ್ನು ಬಳಸ್ತಾರೆ. ವಿಶೇಷತಃ ವಿಶೇಷವಾಗಿ ರಾಜಸೂಯ ಯಾಗ ಅಂದ್ರೆ ಇಡೀ ದೇಶದ ಎಲ್ಲ ರಾಜರ ಕಡೆಯಿಂದ ಕರವನ್ನು ಸ್ವೀಕರಿಸಿದ ಹಿರಿತನದ ಹೆಜ್ಜೆಯನ್ನು ಇಟ್ಟವನು. ಅದು ಅಸಾಧಾರಣವಾದ ಆ ಕಾಲದ ಎಲ್ಲ ರಾಜರ ವ್ಯಾಪ್ತಿ ಅನ್ನೋದು ನಮ್ಗೆ ಇವತ್ತು ಅರ್ಥ ಮಾಡ್ಕೊಳ್ಳಿ ಕಷ್ಟ ಇದೆ. ಮೇಲಿನ ಗಾಂಧಾರದ ಮೇಲಿನ ಎಲ್ಲಾ ದೇಶಗಳು ಸೆವೆನ್ ಸಿಸ್ಟರ್ ಅಂತ ನಾವು ಕರೆಯುವ ಆಚೆಯ ಎಲ್ಲಾ ದೇಶಗಳು, ಭೂಭಾಗದಲ್ಲಿ ಕೆಳಭಾಗಕ್ಕೆ ಸಂಬಂಧಪಟ್ಟ ಎಲ್ಲಾ ದೇಶಗಳು ಸೇರಿ ಧರ್ಮರಾಜನ ಆಳ್ವಿಕೆಯಲ್ಲಿ ಕರವನ್ನ ಸ್ವೀಕರಿಸುವುದಾಗಿತ್ತು. ಅಂಥವರಿಗೆಲ್ಲ ಮಾರ್ಗದರ್ಶನ ಮಾಡಬೇಕಾದ ಸ್ಥಿತಿಯಲ್ಲಿ ಈಗ ಧರ್ಮರಾಜ ಇದ್ದಾನೆ. ಅಂಥವನಿಗೆ ಈ ಆಟದಲ್ಲಿ ತೊಡಗುವುದು ಸುತರಾಂ ಸರಿಯಲ್ಲ, ಎಲ್ಲ ರೀತಿಯಿಂದಲೂ ತಪ್ಪೇ ಅಂತ ಒತ್ತಿ ಹೇಳ್ತಾರೆ. ತಿರಸ್ಕರಿಸಬಹುದಿತ್ತು, ಆದರೆ ಕಲಿಯ ಪ್ರವೇಶದಿಂದಾಗಿ ಅವನಿಗೆ ಏನು ಮಾಡ್ಲಿಕ್ಕಾಗ್ಲಿಲ್ಲ. ಕಲಿಯ ಆವೇಶ ಆಗಿತ್ತು, ಆಹ್ವಾನವನ್ನು ತಿರಸ್ಕರಿಸಿದ್ರೆ ಧೃತರಾಷ್ಟ್ರ ಏನು ಮಾಡುವ ಹಾಗಿರ್ಲಿಲ್ಲ. ಏಯ್ ಆಟ ತಪ್ಪು ಬರಲ್ಲ ಅಷ್ಟೇ ಅಂದು ಬಿಟ್ಟಿದ್ರೆ ಮುಂದೆ ಅವರು ಏನು ಲಾಗ ಹಾಕಿದ್ರು ಕೂಡ ಈ ಅನರ್ಥದ ಪರಂಪರೆ ಬೆಳೆಯುತ್ತಿರಲಿಲ್ಲ. ಆದ್ರೆ ದುಷ್ಟರು ತಮ್ಮ ಅನರ್ಥವನ್ನ ಹೆಚ್ಚು ಮಾಡುವ ದೃಷ್ಟಿಯಿಂದಲೇ ಹಾರಾಡುತ್ತಾರೆ, ಆಗ ಅವರಿಗೆ ಗೆಲುವು ಸಿಕ್ಕಿತು ಅಂತ ನಾವು ಅನ್ಕೊಳ್ಬಹುದು. ಅವರು ಮಾಡ್ತಾ ಇರುವ ಅನೇಕ ತೊಂದರೆಗಳನ್ನೆಲ್ಲ ಅಯ್ಯೋ ಇದು ಧರ್ಮದ ಮೇಲೆ ಆಗ್ತಾ ಇರುವ ಅತ್ಯಾಚಾರ ಅನಾಚಾರ ಭ್ರಷ್ಟಾಚಾರ ಅಂತೆಲ್ಲ ನಾವು ಒಪ್ಪಿ ಹೊಡಿಬಹುದು. ಆದ್ರೆ ಧರ್ಮನಿಷ್ಠನಾಗಿಯೇ ಕಾರ್ಯವನ್ನ ಮಾಡುವುದು ಅಂತಾದಾಗ ಅದು ಕೊನೆಗೆ ಅಧರ್ಮವನ್ನ ಬೇರು ಸಹಿತ ಕಿತ್ತು ಧರ್ಮದ ಪ್ರತಿಷ್ಠೆಗೆ ಕಾರಣವಾಗುತ್ತೆ ಅನ್ನೋದು ಈ ಕಥೆಯ ಮುಂದಿನ ಸಾಲಿನಲ್ಲಿ ಸಿಗುವ ಸಾರ. ಅದರ ಮತ್ತಷ್ಟು ಅನುಸಂಧಾನಕ್ಕೆ ನಾವು ಮತ್ತೆ ಸೇರಿದಾಗ ಚಿಂತಿಸೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣ ಸರ್. ಹರಿ ಓಂ.